ಬೆಳಗಾವಿ ಬಿಜೆಪಿಯಲ್ಲಿ ದಗದಗ ರಮೇಶ್ ಜಾರಕಿಹೊಳಿ ರಾಂಗ್ ಜಾರಕಿಹೊಳಿ ವಿರುದ್ಧ ಗಡ್ಕರಿಗೆ ದೂರ ಕೊಟ್ರ ಶಶಿಕಲಾ ಜೊಲ್ಲೆ ಜೊಲ್ಲೆ ವಿರುದ್ಧ ಬಿ ಎಲ್ ಸಂತೋಷ್ ಗೆ ದೂರ್ ಕೊಟ್ರಂತೆ ಜಾರಕಿಹೊಳಿ ರಾಜ್ಯ ಬಿಜೆಪಿಯಲ್ಲಿ ಯಾವುದು ಸರಿ ಇಲ್ಲ ಎಲ್ಲವೂ ಸರಿ ಇಲ್ಲ ಎಲ್ಲವೂ ಗೊಂದಲದ ಗೂಡಾಗಿದೆ ಮನೆಯೊಂದು ನೂರು ಬಾಗಲಾಗಿದೆ ಅನ್ನೋ ಥರ ಚರ್ಚೆ ಆಗ್ತಾ ಇದೆ ಹೀಗಾಗಿನೇ ಇದುವರೆಗೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಜೊತೆಗೆ ವಿಪಕ್ಷ ನಾಯಕನ ಆಯ್ಕೆ ವಿಚಾರವಾಗಿ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬಿ ಜೆ ಪಿ ವಿಫಲ ಆಗಿದೆ ಈ ನಡುವೆ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಬಿ ಜೆ ಪಿ ನಾಯಕರ ನಡುವಿನ ಭಿನ್ನಮತ ವಾಕ್ಸಮರ ಅಥವಾ ಅವರ ವಿರುದ್ಧ ಇವರು ಇವ್ರ ವಿರುದ್ಧ ಅವರು ದೂರು ಪ್ರತಿದೂರು ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ಭಗವಂತ್ ಕೂಬಾ ವಿರುದ್ಧ ಶಾಸಕ ಹಾಗೂ ಮಾಜಿ ಸಚಿವ ಪ್ರಭು ಚವ್ವಾಣ್ ಕೊಲೆಯ ಆರೋಪವನ್ನು ಮಾಡಿದರು ಕೊಲೆಗೆ ಸ್ಕೆಚ್ ಆಗ್ತಾ ಇದ್ದಾರೆ ನನಗೆ ರೋಡಲ್ಲಿ ಗುಂಡಿಟ್ಟು ಕೊಲೆ ಮಾಡ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ನನಗೆ ಸ್ಕೆಚ್ ಹಾಕ್ತಿದ್ದಾರೆ ಕೇಂದ್ರ ಸಚಿವರು ಭಗವಂತ ಕೂಬಾ ಅಂತ ಸ್ವತಃ ಬಿ ಜೆ ಪಿ ಶಾಸಕ ಮಾಜಿ ಸಚಿವ ಪ್ರಭು ಚವ್ವಾಣ್ ಆರೋಪವನ್ನು ಮಾಡಿದರು ಇದು ಬೀದರ್ನ ಬಿ ಜೆ ಪಿಯ ಗಲಾಟೆ ಮತ್ತೊಂದು ಕಡೆ ಈಗ ಬೆಳಗಾವಿ ಬೆಳಗಾವಿ ಹೇಳಿಕೆ ದೊಡ್ಡ ಜಿಲ್ಲೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಬಿ ಜೆ ಪಿಗೋದಂಥವ್ರು ಬಿ ಜೆ ಪಿಗೋಗಿ ಮಂತ್ರಿ ಆಗಿದ್ದರು ಅದಾದಮೇಲೆ ಸಿ ಡಿ ವಿಚಾರವಾಗಿ ರಾಜೀನಾಮೆ ಕೊಡಬೇಕಾಯಿತು ವಿಧಾನಸಭಾ ಚುನಾವಣೆ ಟೈಮಲ್ಲಿ ತನ್ನ ಆಪ್ತರಿಗೆ ಟಿಕೆಟ್ ಬೇಕು ಅಂತ ಕೇಳಿದರು ಕೆಲವೊಂದಿಷ್ಟು ಕಡೆ ಪಡ್ಕೊಂಡಿದ್ರು ವಿಶೇಷವಾಗಿ ಅಥಣಿ ವಿಧಾನಸಭಾ ಕ್ಷೇತ್ರ ಮಹೇಶ್ ಕುಮ್ಟಳ್ಳಿ ಟಿಕೆಟ್ ಪಡ್ಕೊಂಡಿದ್ರು ಲಕ್ಷ್ಮಣ ಸವದಿಗೆ ಟಿಕೆಟ್ ಸಿಗದೆ ಕಾಂಗ್ರೆಸ್ಗೆ ಹೋಗಿ ಅಲ್ಲಿಂದ ಗೆದ್ದರು ಇದಾದ ಮೇಲೆ ಒಂದು ರೀತಿ ಮುಖಭಂಗವನ್ನು ಅನುಭವಿಸಿದ್ರು ರಮೇಶ್ ಜಾರಕಿಹೊಳಿ ತಮ್ಮ ಆಪ್ತರನ್ನು ಗೆಲ್ಲಿಸ್ಕೊಳ್ಳೋಕಾಗಲಿಲ್ಲ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಸೋತರು ಅಂತ ಜೊತೆಗೆ ಬಿ ಜೆ ಪಿಯಲ್ಲಿ ಇದ್ರುಕೊಂಡು ಕೂಡ ಬಿ ಜೆ ಪಿಯ ಕೆಲವೊಂದಿಷ್ಟು ನಾಯಕರು ನಾಯಕರಿಗೆ ಅಭ್ಯರ್ಥಿಗಳಿಗೆ ರಮೇಶ್ ಜಾರಕಿಹೊಳಿ ಸಪೋರ್ಟ್ ಮಾಡಲಿಲ್ಲ ತಮ್ಮ ಬೇರೆ ಬೇರೆ ಆಪ್ತರನ್ನು ವೈಯಕ್ತಿಕ ಹಿತಾಸಕ್ತಿಗೆ ಬಳಸ್ಕೊಂಡ್ರು ಅನ್ನೋ ಒಂದು ಆರೋಪ ಕೂಡ ರಮೇಶ್ ಜಾರಕಿಹೊಳಿ ಮೇಲೆ ಇತ್ತು ಇಷ್ಟಾದರೂ ಕೂಡ ಇದುವರೆಗೂ ಕೂಡ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಲ್ಲಿ ಅಷ್ಟರ ದೊಡ್ಡ ಮಟ್ಟಿಗೆ ಆ್ಯಕ್ಟಿವ್ ಆಗಿಲ್ಲ ತಾನಾಯಿತು ತನ್ನ ಪಾಡ್ಗಾಯಿತು ಅನ್ನೋ ಥರ ಸೈಲೆಂಟ್ ಆಗಿದ್ದಾರೆ ಏ ಯಾರು ಏನಾದರೂ ಮಾಡ್ಕೊಳ್ಳಿ ಬಿಡಪ್ಪ ಅಂತ ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ ಈ ನಡುವೆ ರಮೇಶ್ ಜಾರಕಿಹೊಳಿ ವಿರುದ್ಧ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಮಾಜಿ ಸಚಿವೆ ಶಾಸಕಿ ಶಶಿಕಲಾ ಜೊಲ್ಲೆ ಜೊತೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಅವರು ಕೂಡ ದೂರನ ಕೊಟ್ಟಿದ್ದಾರೆ ಮಹಂತೇಶ್ ಮಠ ಇವರೆಲ್ಲರೂ ಹೋಗಿ ನಿತಿನ್ ಗಡ್ಕರಿಯನ್ನು ಭೇಟಿಯಾಗಿ ರಮೇಶ್ ಜಾರಕಿಹೊಳಿ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ತಮ್ಮ ಆಪ್ತರನ್ನು ತಮ್ಮ ಆಪ್ತರ ಬಳಗಕ್ಕೆ ಸಪೋರ್ಟ್ ಮಾಡ್ತಾರೆ ಬಿ ಜೆ ಪಿ ನಾಯಕರ ವಿರುದ್ಧವೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ರಮೇಶ್ ಜಾರಕಿಹೊಳಿ ಮೇಲೆ ಮಾಡಿ ದೂರನ್ನು ಕೊಟ್ಟು ಬಂದಿದ್ದಾರೆ ಅನ್ನೋದು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಇದಕ್ಕೆ ಫುಲ್ ರೆಬಲ್ ಆಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅಂದ್ರೆ ಮೊದಲೇ ರೆಬಲ್ ಇನ್ನು ಸುಮ್ಮನೆ ಇರ್ತಾರಾ ಇಷ್ಟು ದಿನ ಸೈಲೆಂಟ್ ಆಗಿದ್ದರು ಇನ್ನು ಮೇಲೆ ಸೈಲೆಂಟ್ ಆಗಿದ್ದರೆ ಆಗಲ್ಲ ಅಂದ್ಬಿಟ್ಟು ಮತ್ತೆ ರೊಚ್ಚಿಗೆದಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಿ ಎಲ್ ಸಂತೋಷ್ ಅವರನ್ನು ಭೇಟಿಯಾಗಿ ಶಶಿಕಲಾ ಜೊಲ್ಲೆ ಕೌಟಗಿ ಮಠ ಜೊತೆಗೆ ಬೆಳಗಾವಿಯ ಜಿಲ್ಲಾ ಬಿ ಜೆ ಪಿ ನಾಯಕರ ವಿರುದ್ಧ ಪ್ರತಿ ಕೊಟ್ಟು ಬಂದಿದ್ದಾರೆ ಶೀಘ್ರವೇ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಬಿ ಜೆ ಪಿಯ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಕೆಲವೊಂದಿಷ್ಟು ಮಾರ್ಪಾಡು ಮಾಡಬೇಕು ಅಲ್ಲಿವರೆಗೆ ಬಿ ಜೆ ಪಿಗೆ ಉಳಿಗಾಲ ಇಲ್ಲ ಅನ್ನೋದನ್ನು ರಮೇಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಿ ಎಲ್ ಸಂತೋಷ್ ಅವರಿಗೆ ದೂರು ಕೊಟ್ಟು ಬಂದಿದ್ದಾರೆ ಒಟ್ಟಿನಲ್ಲಿ ಸದ್ಯ ಇಡೀ ರಾಜ್ಯದಲ್ಲಿ ಬಿ ಜೆ ಪಿನೇ ಒಂದು ರೀತಿ ಅಯೋಮಯ ರೀತಿಯಾಗ ವಾತಾವರಣ ಕಾಣಿಸ್ತಾ ಇದೆ ಬಿ ಜೆ ಪಿಯಲ್ಲಿ ಇನ್ನು ಬೆಳಗಾವಿಯಲ್ಲೂ ಕೂಡ ಅದರಂತೆ ಅಯೋಮಯದ ವಾತಾವರಣ ಯಾರ ನಾಯಕರು ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಒಟ್ಟಿನಲ್ಲಿ ಗೊಂದಲದ ಗೂಡಾಗ್ತಾ ಇದೆ ದಿನೇ ದಿನೇ ಬಿ ಜೆ ಪಿ ಇನ್ನಾದರೂ ಬಿ ಜೆ ಪಿ ನಾಯಕರು ಎಚ್ಚೆತ್ಕೊಂಡು ಯಾರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ ಯಾರು ಅನ್ನೋದನ್ನು ಸೂಕ್ತವಾಗಿ ಆಯ್ಕೆ ಮಾಡಿ ಬೇಗ ಆಯ್ಕೆ ಮಾಡಿದ್ರೆ ಬಿ ಜೆ ಪಿ ಲೋಕಸಭಾ ಚುನಾವಣೆಗೆ ಸ್ವಲ್ಪ ಏನು ಪುಟಿದು ಎದ್ದೇಳಬಹುದು ಮೇಲಕ್ಕೆ ಅಂದರೆ ಮತ್ತಷ್ಟು ಕೆಳಗಡೆ ಹೋಗ್ಬೇಕಾಗುತ್ತೆ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋದಿರ್ತಕ್ಕಂಥ ಬಿ ಜೆ ಪಿಗೆ ಈ ಒಂದು ಭಿನ್ನಮತ ಭಿನ್ನ ರಾಗ ಆಕ್ರೋಶ ಎಲ್ಲವೂ ಕೂಡ ಮುಳ್ಳಾಗಬಹುದು ಇದನ್ನು ಕಾಂಗ್ರೆಸ್ ಹೇಗೆ ಎನ್ಕೇಶ್ ಮಾಡಿಕೊಳ್ಳುತ್ತೆ ನೋಡಬೇಕು ಹಾಗನ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಎಲ್ಲವೂ ಕೂಡ ಗೊಂದಲ ಇಲ್ದಿರ ಎಲ್ಲವೂ ಕೂಡ ಕ್ಲೀನ್ ಕೃಷ್ಣಪ್ಪ ತುಂಬ ಚೆನ್ನಾಗಿದೆ ಅಂತೇನಿಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಗೊಂದಲ ಭಿನ್ನಮತ ಇದೆ ಆದರೆ ನೋಡೋ ಪಕ್ಷ ಆಗಿರೋದ್ರಿಂದ ಅದೆಲ್ಲವನ್ನೂ ಕೂಡ ಬೇಗ ಸರಿದಾರಿಗೆ ತರಬಹುದು ಜೊತೆಗೆ ಸ್ಟ್ರಾಂಗ್ ಲೀಡರ್ಶಿಪ್ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಆ ವಿಚಾರಕ್ಕೆ ಬಂದರೆ ಬಿ ಜೆ ಪಿಯಲ್ಲಿ ಆ ಒಂದು ನಾಯಕತ್ವ ಕೊರತೆ ರಾಜ್ಯದ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಸೊ ಇದನ್ನು ಸರಿ ಮಾಡಿಕೊಳ್ಬೇಕು ಇಲ್ಲಾಂದರೆ ಬಿ ಜೆ ಪಿಗೆ ಮತ್ತೊಂದು ಶಾಕ್ ಎದುರಾಗೋದ್ರಲ್ಲಿ ಯಾವುದೇ ರೀತಿಯ ಡೌಟೇ ಇಲ್ಲ ಏನು ಹೇಳ್ತೀರಾ ಬೆಳಗಾವಿಯ ಈ ಒಂದು ಬಿಜೆಪಿಯ ಭಿನ್ನರಾಗದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ